ಏನಿವರು ಬೆಳಗ್ಗೆ ಬೆಳಗ್ಗೆ ಜಾಗಿಂಗ್ ಮಾಡ್ತಿದ್ದೀರಾ ಅನ್ಕೊಂಡ್ರಾ? ಸ್ವಲ್ಪ ನೀವೇ ನೋಡಿ. ಇವನು ನಮ್ಮ ರಾಜು, ಇವನಿಗೆ ಹುಟ್ಟಿದಾಗ್ಲಿಂದ ಮಾತು ಬರಲ್ಲ. ದೇವ್ರಿಗೆ ಇವನ ಮೇಲೆ ಯಾಕೆ ಕೋಪನೂ ಗೊತ್ತಿಲ್ಲ. ಇವನ ಹೆಸರು ಕಿರಣ. ಇವನೊಂದು ಪ್ರಾಬ್ಲಮ್, ಇವನಿಗೆ ಯಾವಾಗ ಕಿವಿ ಕೇಳಿಸುತ್ತೋ ಯಾವಾಗ ಕಿವಿ ಕೇಳಿಸಲ್ವೋ ಆ ದೇವರಿಗೆ ಗೊತ್ತು. ಅಲ್ಲೇ ಇದ್ರೇನಾ? ಹಚ್ಚ ಹಚ್ಚ. ಇವನು ಮಂಜು, ಇವನು ಇವರಿಬ್ಬರಿಗೆ ಬಾಸು. ಆದರೆ ಏನು ಮಾಡೋದು, ಇವನಿಗೆ ಕಣ್ಣೇ ಕಾಣಿಸಲ್ವಲ್ಲ. ಅಬ್ಬ, ಯಾರು ಕಾಣ್ಲಲ್ದನ? ನೀ ಕೂಡ ಅಂದೇಳಿ ಕಂಡರಿ ಗೊತ್ತೇ ಇಲ್ಲ ನೀಗ. ಹ, ಅವ್ರು ಕಾಣ್ಕಂದಳು ಮಾಡ್ದಲ್ದನ? ಅವ್ರು ಕಂಡ್ರಡಿಲ್ಲ. ಹಾಂ, ಒಂದು ನಿಮಿಷ. ಇವ್ರ ಕಸ್ಬೇನು ಗೊತ್ತಾ? ಇವರು ಪ್ರೈವೇಟ್ ಡಿಟೆಕ್ಟರ್. ಪ್ರೈವೇಟ್ ಡಿಟೆಕ್ಟರಾ? ಹೌದು ತಮ್ಮ, ನೀನೇ ನೋಡು, ನಿಂಗೆ ತಿಳಿಯುತ್ತೆ. ನೀನು ಒಂದು ನಾಟ್ಕಕ್ಕೆ ಹೋದ್ ಮಾರೆ, ಒಂದು ಸರ್ವೇ ಇಲ್ಲ ನಂಗೆ ಲಾಸ್ಟ್ ಅವ್ರಿಗೆ ಅಂತ ಗೊತ್ತೇ ಇಲ್ಲ ಅಂತ ಹೇಳಿದ್ರಿ. ನೀ ಅವ್ರ ಬಾಯಿ ಕಾಣ್ಲೇನ? ಹೌದು ಹೌದು ಮಂಜಣ್ಣ, ಬರೀ ಬಾಯಿ ಮಾತ್ರ ಅಲ್ಲಾಡ್ದಂಗೆ ಇತ್ತೆ. ಸರಿ, ಅಡ್ರೆಸ್ ಸ್ವಲ್ಪ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇಲ್ಲಿಗೆ ಹೋಯ್ಕ. ಓ, ಮುಂದಲ್ಲ ಹಿಂದೆ ಕಾಣೆ. ನಂಗೆ ಗೊತ್ತು ನಂಗೆ ಗೊತ್ತು ನಂಗೆ ಗೊತ್ತು. ಇಲ್ಲಿಗ ಹಿಂಗೆ ಸೀದ ಹೋಯ್ನಿ, ಎರಡಕ್ಕೂ ಏನಿ ಶೀದ ಅಲ್ಲಿ ಗೊತ್ತಕ್ಕ. ತಗೊಂಡು ತಗೊಂಡು ಬಾಯ್ ಅಕ್ಕ. ಬಾಯ್ 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 ಬಾಯ್. ಇನ್ನು ಹೋಯ್ಲಿ ಕಿಚ್ಚಿಗೆ ಕೈ ಮಾಡಿ ಸರ್. ಬಾಯ್. ಹಾಯ್ ಕಾರ್ತಿಕ. ಹಾಂ ಮಗ. ಯಾರು ಇರ್ತೀನಿ ಎಲ್ಲರಿಗೆ ಮಾರೆ ನೀನು? ಕಾಮ್ ಕಿಲ್ಲ ದುಬೈ ಹೋಯ್ನಾ? ನಮ್ಮ ಕಾರ್ತಿಕ್ನಾ? ದುಬೈ ಕಾರ್ತಿಕ. ಮಂಜು ಮತ್ತೆ ಹೆಂಗಿದ್ದೆ? ಎಂತ ಇತ್ತಲ್ಲ ಮಾರೆ. ಹಾಂ ಏ ಹಾಯ್. ಹಾಂ ಮತ್ತೆ? ಹೇ ಕಾರ್ತಿಕ, ನೀ ಯಾವಾಗ ಬಂದೆ? ನಾನೀಗ ಬಂದದಷ್ಟೇ. ನೀ ಆಗ ಅಡ್ರೆಸ್ ಹೇಳ್ತಿದ್ಯಲ್ಲ, ಆಗ ಬಂದದಷ್ಟೇ. ನಿಂಗೆಂತ ಅಡ್ರೆಸ್ ಹೇಳ್ಕ? ಬೇಡ್ದ, ನಿನ್ನ ಅಡ್ರೆಸ್ ನಂಗೆ ತಗ. ನಿಂಗೆಂತ ಬೇಡ್ದಿ. ಮತ್ತೆ ಕೇಸ್ ಗೀಸಿತ್ತಾ? ಇಲ್ಲಿಯ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ ಮಗ. ಮಗ, ಇವತ್ತು ನನ್ನ ಬರ್ತ್ಡೇ ಅಲ್ಲ. ಬರ್ಡ್ ಅಲ್ದೆ ಅಲ್ಲ. ನೀ ಬರ್ಡ್ದೇನಲ್ಲ, ಬಂದು ಮಾತಾಡ್ಸು ನಮ್ದು. ನೀ ಹಂಗೆ ಎಣಿಸ್ದ್ಯಾ? ಈ ಸಲ ನಾನು ಸ್ವಲ್ಪ ಬೇ ಬೈಂದೆ. ಹಾಂ ಹಾಂ, ಮನೆಗೊಂದು ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಒಂದು ಹೇಳಿದ್ರೆ ಬೇ ಬನ್ನ. ಹಂಗಾರೆ ಹೇಗ್ಲಿಕ್ಕೆ ಹೋಗ್ತಾ ನೀನು? ನಿಂದು ಎಂತ ಮಾರ, ನಾ ಬಂದದ ಅಷ್ಟೇ ಕಳಿಸ್ತೀವಿ ಅಷ್ಟು ಬೇಗ. ನಾ ಏನು ಹಾತಿಲ್ಲ, ಎಲ್ಲೂ ಹಾತಿಲ್ಲ, ಇಂಡ್ಯಾದಾಗ ಇತ್ತು ನಾನು. ಹೌದಾ? ನಂಗಂತೂ ಸಾಕಾಯ್ತಾ, ಈಗ ಇಲ್ಲಿ ಬಂದು ಬಿಸ್ನೆಸ್ ಮಾಡೋ ಪ್ಲಾನಾಗಿದ್ದಿ ನಾನು. ನಂಗೊಂಚೂರು ಅರ್ಜೆಂಟ್ ಕೆಲ್ಸ ಇತ್ತು, ಲೇಟ್ ಆಯಿತು. ಕಡಿ ಬತ್ತಿ ಮಗ. ಹಾಂ ಸರಿ ಸರಿ. ಬಾಯ್ 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 ಬಾಯ್. ಏ ಕುರ್ಚಿಗೆ ಅಂತ ಕೊಟ್ಟನಾ? ಏ ಹಾಂ ಹಾಂ, ಎಂತದೆ ಖರ್ಚಿಗೆ ಅಂತ ಒಂದು ನೂರು ಬಿದ್ದರು ಕೂಡ. ನೂರಾ? ಈಗ ಸಿಕ್ತೆ. ಬಾಯ್ 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 ಬಾಯ್. ಈ ನೂರು ರೂಪಾಯಿಗೆ ನಂಗೊಂದು ಕ್ವಾರ್ಟರ್ ಪೇಡ್ ಪೇಡ್ ಚಿಪ್ಸ್ ತಗೋಬೇಕಾ? ಹಾಂ. ನೂರು ರೂಪಾಯಿಗೆ ನಂಗೊಂದು ಕ್ವಾರ್ಟರ್ ತಗೋಬೇಕಾ? ಆಯ್ತು 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 ಆಯ್ತು, ಬತ್ತೆಕ್ಕ ಬತ್ತೆ. ಮಾಮೂಲು ಮಾಮೂಲು ಜಗಬೇಕಾ? ಬತ್ತೆ ತಕೊಂಡು ಮಾಮೂಲು ಜಾಗಕ್ಕೆ ಬತ್ತೆ ಬಾ. Thank you.
ಎಲ್ಲಿ ಸಾಯ್ತ್ರ ಮಾರ ಎಲ್ಲೋ ನಿಲ್ಸ್ಕಿ ಇಲ್ಲಿ ತಂದು ನಿಲ್ಸಿದಲ್ಲ ಕಲ್ಲು ಹೊಡೆ ಸಾಯಿಸ್ತಿ ಕಣೀಗ ಮನೆ ಬಾಗಿಲ ನಿಲ್ಸ್ಕಿ ಇಲ್ಲಿ ಬಂದು ನಿಲ್ಸಿದೆ ಹೆಕ್ಕತಿ ಹಾಂ ಮನೆಯಣ ಹಾಂ ಎಂತಾಯ್ತು ಹಾಂ ಎಂತಾಯ್ತು ಆ ಸಂತಿಗೆ ಹೋದ ಮಾರ್ರೆ ಆಟೋ ಬಸ್ಸಿನ ಡ್ರೈವರ್ ಮನೆ ಹತ್ರ ನಿಲ್ಸ್ಕಿ ಇಲ್ಲಿ ತಂದು ನಿಲ್ಸಿದ ಆ ಹೆಣ್ಮಕ್ಳಿಗೆ ಮಾತ್ರ ಅವು ಮನೆ ಬಾಗಿಲಿಗೆ ತಗೊಂಡು ನಿಲ್ಸ್ತ ಕಣಿ ಅದಕ್ಕೆ ಬೈಯೋದನ ಮತ್ತೆಂತ ಅವ್ರಿಗೆ ಪೂಜೆ ಮಾಡ್ತಾನ ಎಲ್ಲಿಗೆ ಹೋದ್ದು ಸಂತಿಗೆ ಹೋದ್ದೆ ಸಾಮಾನು ತಪ್ಪಕ್ಕೆ ಹೋದ್ದೆ ಹಾಂ ಹಾಂ ಈಗ ಸಾಮಾನಿಗೆಲ್ಲ ಕೈ ಕಾಪ್ದಲ್ದೆ ಹಾಂ ಆಗಲಿನ ಕಾಲ ಹಾಂಗಿತ್ತ 50 ರೂಪಾಯಿ ಕೊಟ್ಟಿ ಪೂರ ಬತ್ತಿದ್ ಕಣ್ ಈಗಿನ ಕಾಲದಲ್ಲಿ ಆತಿಲ್ಲ ಈಗೆಲ್ಲ CCTV ಅಲ್ಲ ಹಾಂ ಅದಿರ್ಲಿ ಮರೆ ಹಾಂ ಅದಿರ್ಲಿ ದುಡ್ಡೆಲ್ಲಿಂದ ಬಂತ ಅದ ಒಂದು 5 ರೂಪಾಯಿ ಓಸಿ ಬಂತೆ ಹಾಂ ಓಸಿ ಬಂದಿತ್ತನ ಎಂತದ ಕನ್ಸನ ಬಾಯ್ಬಿಟ್ಟು ಹೇಳ್ಕೊತಿಲ್ಲ ಅವನಿಗೆ ಬಾಯ್ಬಿಟ್ಟು ಹೇಳ್ಕೊ ಮೂಗಲ್ಲ ಅಣ್ಣ ಎಂತಮ್ರ ಒಂದು ನೀ ಪೇಪರ್ ಕೊಡಕ್ಕೆ ಇಷ್ಟು ಓಡ್ ಬಂದಣ ಪೇಪರ್ ಕೊಡಕ್ ಬಂದವ ಕರ್ನಾಟಕದಲ್ಲಿ ಕೊರೋನಾ ಹಬ್ಬ ಹೇಳಕ್ ಬಂದವ ಇದೆಂತದ ನೇಣು ಬಗಿದು ಆತ್ಮಹತ್ಯೆ ಮಂಜಣ್ಣ ಹಾಂ ನಮ್ಮ ಕಾರ್ತಿಕ ನಿನ್ನೆ ಬಾಮಣ್ಣ ಅಂಗಡಿಯಿಂದ ನೇಣು ಹಾಕೊಂಡು ಮಾರ್ರೆ ಎಂತ ಹೇಳ್ತೀಯ ಹೌದು ಮಾರ್ರೆ ಹೇಗಳು ಎಲ್ಲ ಯಾವ ಸ್ಟೇಷನ್ ಬಂದು ಕಾಣು ಕುಂದಾಪುರ ಸ್ಟೇಷನ್ ಮಾರ್ರೆ ಹೌದಾ ಅವ ನೇಣು ಹಾಕಮ್ಮನ ಅಲ್ಲ ಮಾರ್ರೆ ಹೌದು ಮಾರ್ರೆ ಮೊನ್ನೆ ಅಷ್ಟೇ ಮಾತಾಡ್ಸಿದ ಅವ ನೇಣು ಹಾಕಮ್ಮನ ಅಲ್ಲ ಅವ ಇದ್ರಂಗೇನೋ ಪಿತುರಿತ್ ಕಣ ಪಿತುರಿತ್ತ ಅಯ್ಯೋ ಅಯ್ಯೋ ದೇವ್ರೆ ಮಂಜಣ್ಣ ನಾ ಈಗ ಮನೆ ಹತ್ತಿ ಕಡಿ ಹೊಡ್ಕೊಂಡು ಬತ್ತೆ ಹೊಡ್ ಅಡಿಲ್ಲ ಅಡಿಲ್ಲ ಬಾರ ಬೇಗ ಬಾ ಹೇಳ ಬಸ್ ಸ್ಟ್ಯಾಂಡಾಗ ಎಂತ ಮಾಡ್ತೀಯ ನಾನು ಟೆನ್ಷನ್ ಇದ್ದೆ ನೀ ಮುಂದೆ ನಾ ಭಿಕ್ಷಿಗೆ ನನ್ನ ಪೊಲೀಸ್ ನಾನು ಪೊಲೀಸಾ ಪೊಲೀಸ್ ಅಲ್ಲ ನನ್ನ ಚಡ್ಡಿಯೊಳಗಿದ್ರ ಎಸ್ ಎಲ್ಲಿದ್ರ ಹೋಗ ತೋರ್ಸ ಚಡ್ಡಿಯೊಳಗಿ ತೋರ್ಸ ತೋರ್ಸ್ಕಾನ ಕಾಂತಿ ಈಗ ಕಾಂತಿಯ ಕಾಂತಿ ನೀನ ಇಲ್ಲಿ ಬಸ್ ಸ್ಟ್ಯಾಂಡಾಗ ಒಬ್ಬ ಕರಿಯ ಇದ್ದಂ ದಪ್ಪಕ್ಕಿದ್ದಂ ಇಲ್ಲಿ ಹಾದ್ ಬಂದು ಹೆಣ್ಗಳನ್ನ ಚುಡಾಯಿಸ್ತಂ ನೀನೇ ಅಲ್ದಾನ ಅಯ್ಯೋ ಮರೆ ಪೊಲೀಸ ಮರೆ ಸಾರಪ್ಪನ ಅರ್ಸ್ತಿ ಈಗ ಬಾರ ನಾನಲ್ಲ ಮರೆ ದಮ್ಮಯ್ಯ ಮರೆ ನಂಗೆ ಕಣ್ ತೋರಿಲ್ಲ ಮರೆ ಕಣ್ ತೋರುದಿಲ್ಲ ಕಣ್ ತೋರುದಿಲ್ಲ ಮರೆ ದೇವ್ರಣ್ಣ ಹೋದ್ ಮರೆ ಸಣ್ಣ ಕಣ್ ತೋರಿಸ್ತಿ ಹತ್ತ ಬೇಡ ಸರ್ ಬಿಡು ಅಲ್ಲಿಡು ಸರ್ ನಾನು ಬಿಡಿರಿ ಸರ್ ನಾನು ಎಂತ ತಪ್ಪು ಮಾಡಿದೆ ಮಂಜಣ್ಣ ನೀವೇನಿಲ್ಲ ಏ ಕಿರಣ ನನ್ನ ಧರ್ಮಕ್ಕೆ ತಂದು ಒಳಗೆ ಹಾಕಿರಿ ಮರೆ ನೀವು ಎಂತ ಕೆಲಸ ಒಳಗೆ ಬಂದೆ ನಾನು ಬಸ್ ಸ್ಟ್ಯಾಂಡ್ ಮನ್ಕೊಂಡಿದ್ದೆ ಮರೆ ತಂದು ಕರ್ಕೊಂಡ್ಬಂದೆ ಅವ ಪೊಲೀಸ್ ಹೌದಾನಾ ಪೊಲೀಸ್ ಕಣಗಿದ್ನಾನ ನೀ ಯಾವ ಕೆಲಸ ಬಂದದ್ದು ನಾನು ಕಾರ್ತಿಕನ ಕೇಸ ಎಂತ ಆಯ್ತಂತ ಕೇ ಮಂದು ಬಂದು ಏ ಅಲ್ಲೆಂತ ಮಾಡ್ತಾ ಇಲ್ಲಿ ಬಾರ ಕಿವಿ ಕಳಿಸೋದಿಲ್ಲೇನ ಏ ಪಿ ಸಿ ಇಜ್ಜಿ ಕಳಿಸೋನ ಏಯ್ ಹಲೋ ಸಾಹೇಬ್ರ ಕರೀತಾರೆ ಕಿವಿ ಕೇಳಿದ್ರೆ ನಿಮಗೆ ನಿಮ್ಗೇನಾಯ್ತು ಸರ್ ಏಯ್ ಹೋಗ ಹೋಗಲ್ಲ ಆಯ್ತು ಆಯ್ತು ಏಯ್ ಕೂತಂ ಕೇರಳ ನಿಂತ್ಕೋ ನಿನ್ನ ಮಾವನ ಮನೆ ಏನೋ ಇದೆ ತಮಾಷೆ ಮಾಡಿಬಿಡಿ ಸರ್ ಕೂತ್ಕೋ ಸರ್ ಬಾಸ್ ಕೊಟ್ಟಿದ್ದು ಒಂದು ವಿಕೆಟ್ ತೆಗೆದ್ಬಿಟ್ರಿಯಾ ನಮ್ಮ ಪಾಲಿಗೆ ಬಪ್ಪದ್ ಬಂತು ಸರ್ ಅದೆಂತ ಬ್ಯಾಕ್ ಸರ್ ಅದೆಲ್ಲ ನಿಂಗೆ ಎಂತಕ ನೀ ಎಂತಕ ಬಂದ್ಯಾ ಸರ್ ನಮ್ಮ ಹುಡುಗನ ಎಂತಕ್ಕೆ ಸರ್ ಒಳಗೆ ಹಾಕದ್ದ ನಿನ್ನ ಹೆಸರು ಎಂತದ ನನ್ನ ಹೆಸರು ಕಿರಣ ಸರ್ ಎಂತ ಮಾಡ್ತಿ ನಿಂದ ಏನು ರಗಲಿ ಕೊಡ್ತೆ ಮಾಡ್ತಿ ಫೋನ್ ಇಡತ್ತ ನನ್ನ ಕೆಲ ಡ್ಯೂಟಿ ಇತ್ತ ನಿನ್ ಕಿವಿ ಕಳಿಸೋದಿಲ್ಲಯಾ ನಂಗೆ ಎಂತ ಬೇಡ ದೋಸೆ ಕಳಿಸಿ ಕೊಡಕ ನಂಗೊಂದು ಬಿರಿಯಾನಿ ಹೇಳಿ ಸರ್ ಇಡ್ತ ಎಂತ ಬೇಕು ಬೋಳಿ ಮಗನೇ ನಿನಗೆ ಬಿರಿಯಾನಿ ಬೇಕಾ ನಡಿ ಕೊಡ್ತಿ ಬೋಳಿ ಮಗನೇ ಬಿರಿಯಾನಿ ಬೇಕಾ ನಿಮಗೆ ಬ್ಯಾವರ್ಸಿ ಸಾಯ್ತ್ರ ನೀವ ಬಾಸಿ ಪರವಹಿಸ್ಕೊ ಮಾತಾಡ್ತೀನಿ ನೀನ ಏನ ದೊಡ್ಡ ಹೊಡಿತೆ ತಗ ಸಾಯ್ನಿಯ ಓ ಇಲ್ಬನಿಯಾ
ಎಂತದ ಹೆಸರು ಎಂತದ ನಿಂದ? ನನ್ನ ಹೆಸರು ಕಿರಣ ಸರ್. ಏ ಇಲ್ಬಾರ, ನಿನ್ನ ಹೆಸರು ಎಂತದ? ನಾನ ಇಲ್ಬಾ, ಹೆಸರು ಎಂತ ನಿಂದ? ನಾ ಮುಂಜ. ಹಾ, ಎಂತ ಅಡಿ ಇತ್ತನಾ? ಇಲ್ಲ ಸರ್, ನಾ ನಿಮ್ ಸುದ್ದಿ ಬಂದು ಬರ್ತಿಲ್ಲ. ಹಾ, ನೀ ಎಂತಕ್ಕೆ ಬಂದದ? ನನ್ನ ಫ್ರೆಂಡ್ ಕಾರ್ತಿಕ್ ಮೊನ್ನೆ ಸತ್ತೋದಲ್ಲ, ಅವನ ಬಗ್ಗೆ ಕೇಮ್ ಬಂದ್ ಬಂದ್ ಸರ್. ಹಾ, ಒಂದ್ ನಿಮಿಷ ಇರ ಕಾಂತ. ಹಾ, ಇವನೇ ಅಲ್ದ ಇದು ಸುಸೈಡ್ ಸರ್? ಸರ್, ಇವನೇ ಸರ್. ಹಾ, ಸುಸೈಡ್ ಇದೆ, ಸುಸೈಡ್ ಮಾಡ್ಕೊಂಡಿದ್ದಾವ ಸರ್. ಇದೊಂಚು ಕಾಣಲಕ್ಕೆ ಸರ್? ಹಾ, ನೋಡ ಸರ್. ಸರ್ ಸರ್, ಈ ಸುಸೈಡ್ ಅಲ್ಲ, ಈ ಫೋಟೋ ಕಾಣಿಸ್ತಿದೆ. ಹೈವಾನ್, ಸುಸೈಡ್ ಇದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲ ಇದೆ, ನೀನು ತೋರೋದಿಲ್ಲ ಕಣ್ಣ, ನಂಗೆ ಹೇಳಿ ಕೊಡ್ತೀನಿ ನೀನ ಸರ್. ಅದು ಎಂತಾಯ್ತು? ಮಂಜಣ್ಣ, ಮಂಜಣ್ಣ, ಇದು ಕಾಣಿ, ಇದು ಸೂಸೈಡ್ ಅಲ್ಲ, ಇದು ಕೊಲೆ. ಇದು ಕಾಣಿ, ಇದು ಸೂಸೈಡ್ ಅಲ್ಲ, ಕೊಲೆ. ನಂಗೆ ಪೊಲೀಸ್ ಎಲ್ಲ ಹೇಳಿದ್ರು. ಇಲ್ಲಿ ಕಾಣಿ ಮಂಜಣ್ಣ, ಇಲ್ಲಿ ಕಾಣಿ. ಎಂತಂದು ಹೇಳು. ಅಯ್ಯೋ ಮಾರ್ರೆ, ನಿಮ್ ಕಣ್ಣು ತೋರ್ದಿಲ್ಲ ಅಲ್ಲ, ನಿಮ್ಗೆ ಹೇಳದೊಳ್ಳೆ ನಾಯಿ ಹೇಳ್ದಂಗೆ ಆಯ್ತಲ್ಲ ಮಾರ್ರೆ. ನಿನ್ ಸಮಸ್ಯೆ ಅಂತಂದು ಹೇಳು ಮಂಜಣ್ಣ. ಇಲ್ಲಿ ಕಾಣಿ, ನಾನು ಸ್ಟೇಷನ್ಗೆ ಹೋಗಿ ಸೂಸೈಡ್ ಫೋಟೋ ತಕ್ಕ ಬಂದಿದ್ದೆ. ಇದು ಹ್ಯಾಂಗಿತ್ತು ಕಾಣಿ, ಇದು ಹ್ಯಾಂಗಿತ್ತು ಗೊತ್ತಾ? ಇದಲ್ಲ ಕಾಣಿ, ಇದು 100% ಕೊಲೆ. ಇದ್ರಂಗೆ ಯಾರೋ ಕೈ ಕೊಚ್ಚ ಮಾಡಿರ. ಏ ರಾಜು, ಬಾ ಹಿಡ್ಕೋ. ರಾಜು ಇಲ್ಲ ಮಾರ್ರೆ. ಅವ ಎಲ್ಲೋ ಅದ? ಅವ ಯಾವ ಬಾವಿ ಪೈಪ್ ಹಿಡ್ಕೋ ಏನೋ. ಅವ ಬಂದ್ರ ಕತ್ತಿಗೆ ನಾವ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಕೆ. ಮಂಜಣ್ಣ ಇಲ್ಲಿನಿ, ಇಲ್ಲಿನಿ ಹೋಯ್. ನಾ ಒಂದು 5 ನಿಮಿಷ ಇಲ್ಲೇ ಹೋಯ್ ಬತ್ತಕ್ಕ, ಚೂರು ಒಂದು 5 ನಿಮಿಷ ನಿತ್ಕಣಿ. ಹಾ, ಅಲ್ಲೊಂದು ಅಂಗಡಿ ಇತ್ಕಣಿ, ಅಲ್ಲಿ ಹೋಯ್ಕೆಂಬ. ಅಲ್ಲೋ ಅವ್ನು ಬಂದಿಪ್ಪು ಸಾಕು, ಅವ್ರ ಬಗ್ಗೆ ಚೂರವ್ರಿಗೆ ಗೊತ್ತಾರ ಸಾಕು ನಂಗೆ. ಹೋಯ್, ಇವ್ರನ್ನೆಲ್ಲರೂ ಕಂಡಿದ್ಯಾ? ಇಲ್ಲ, ಕಾಣಲ ಕಾಣಲ. ಇವ್ರು ಯಾರು ಕಾಣಲ ಮಂಜಣ್ಣ? ಹೌದಾ, ತಿಮ್ಕೆಂತಾರ ತಗೋ. 12 ಪ್ಯಾಕೆಟ್ ಕೊಡಿ. ಇದ್ಯಾ? ಹಾಂ. ಶೆಟ್ರೆ, ಒಂದು ವಿಷಯ ಗೊತ್ತಿತ್ತು ನಿಮಗೆ? ಎಂಥದ? ಮೊನ್ನೆ ಒಂದು ಗಲಾಟೆ ಆದ್ದಮ್ಮಾರಲ್ಲ. ಎಂತ ಕಾಣಲಲ್ಲ ಹೇಳ ಮರೆ. ಒಬ್ಬನಿ 4 ಜನ ಹೊಡೆದಮ್ಮಾರ. ಎಲ್ಲ ಅಲ್ಲ, ಸಾವುಕಾರ ಮನೆಗೆ. ಹೌದಾ, ಪರಮೇಶ್ವರ ಮಾಡ ನನಗ? ಹೌದು ಮಾರ್ರ, ಅವ್ನು ಹೊಡೆದು ಜೀಪಿಗೆ ಹಾಕ ಕರ್ಕೋರ್ ಮಾರ. ಅವ್ರವ್ರ ವಿಷಯ ನಮ್ಗೆ ಅಂತಕ್ಕೆ, ಅವ್ರವ್ರ ಅಕೌಂಟ್ ಅಂತ ನಮ್ಗೆ ಅಂತಕ್ಕೆ. ಹಾಂ 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 ಹಾಂ, ನಾಳೆ ಅವ್ರ ಮನೆ ಬರ್ತೀರಿ ಪಾರ್ಟಿ ಅಮ್ಮಾರ್ರೆ, ನಿಮ್ಗೆ ಹೇಳಲಿ. ಅವ್ರಿಗೆ ಅವ್ರು ಬೇಕಾಪಾರನ್ನೇ ಅವ್ರು ಕರೀತ್ರ, ನಾವೆಲ್ಲ ಹೋರ ಸೆಕ್ರೆಟರಿ ಬೆಸ್ತ್ನ. ಹಾಂ ಹೌದು ಹೌದು ಹೌದು, ಅವ್ರ ಮನೆಗೆ ಹೋಗಕ್ಕಿಂತ ನಾವು ಮನೆ ಉಂಡ್ಕೊಂಡು ಮುಂದ್ಕಂಬ್ದೇ ಒಳ್ಳೆದ ಅಲ್ಲ? ಹೌದೇ, ಅವರು ಬಂದು ವೇಸ್ಟ್ ಆಯ್ತಲ್ಲ ಮಾರ್ರೆ. ನಮ್ಮ ಕಾರ್ತಿಕನ ಬಗ್ಗೆ ಒಂದೇ ಒಂದು ಸಣ್ಣ ಸುಳಿವು ಸಿಕ್ಕಲಲ್ಲ ಮಾರ್ರೆ. ಅವರು ಪರಶುರಾಮ್ ಅಂದ್ರೆ ಯಾರ? ಯಾರೇನೋ ನಮ್ಗೆಂದಿಕೆ. ಓ ಅಣ್ಣಯ್ಯ, ಇಲ್ಲೇ ಹೋಪ, ಇಲ್ಲೇ ಬಾ. ಅಲ್ಲ ಅಲ್ಲದೆ, ಇಲ್ಲಿ ಬನ್ನಿ. ಹೋಯ್, ಇಲ್ಲಿ ಒಳಗೆ ಬನ್ನಿ. ಹೇಳಿ
ಇನ್ವಿಟೇಷನ್ ಇಲ್ಲದೆ ಯಾರನ್ನು ಒಳಗೆ ಬಿಡ್ಬೇಡ, ಬರ್ತೀನಿ. ನೀವೆಲ್ಲ ಪಾರ್ಟಿ ಎಂಜಾಯ್ ಮಾಡ್ತೀರಿ, ಬರ್ತೀನಿ ಒಂದ್ ನಿಮಿಷ. ಸರಿ ಅಣ್ಣ. ಸರ್, ಅಲ್ಲಿ ಅಷ್ಟು ದೊಡ್ಡ ಪಾರ್ಟಿ ನಡೀತಿದೆ, ನೀವು ಇಲ್ಲೇನು ಮಾಡ್ತಿದ್ರಾ? ಪಾರ್ಟಿ ಎಲ್ಲ ಆಮೇಲೆ ಸರ್. ಈ ಲೊಕೇಶನ್ ತುಂಬ ಒಳ್ಳೆಯದಿದೆ, ಇಲ್ಲಿ ಒಂದು ಮೂವಿ ಶೂಟ್ ಮಾಡೋಣ ಅಂತಿದ್ದೆ. ನೀವೇನು ಡೈರೆಕ್ಟ್ರಾ? ಹಾಂ, ಐ ಆಮ್ ಡೈರೆಕ್ಟರ್. ಬನ್ನಿ ಕೂತ್ಕೊಳ್ಳೋಣ. ಸರಿ ಸರಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಓಕೆ. ಏನು ಕೇಳಿದ್ರಿ? ನೀವು ಡೈರೆಕ್ಷನ್ ಮಾಡೋದಾ? ಡೈರೆಕ್ಟ್ರಲ್ಲ, ಡೈರೆಕ್ಟ್ರ ಜೊತೆ ಹೀರೋನು. ಕೆಲವರು ಅರ್ಧದಿಂದಲ್ಲಿ ಶೂಟ್ ಮಾಡಿ 4 ದಿನದಲ್ಲಿ ರಿಲೀಸ್ ಮಾಡಿ ನಾವೇ ದೊಡ್ಡ ಹೀರೋಗಳು ಅಂತಾರೆ. ನಾವು ಹಾಗಲ್ಲ ಸರ್. ತಿಂಗಳುಗಟ್ಟಲೆ ಶೂಟ್ ಮಾಡಿ ವರ್ಷಕ್ಕೊಂದು ಫಿಲ್ಮ್ ಮಾಡಿ ಡೈರೆಕ್ಟರ್ ಪ್ಲಸ್ ಹೀರೋ ಆಗೋದು ಸರ್. ಹೌದಾ? ಹಾಗಾದರೆ ನಿಮ್ದು ಯಾವ ಫಿಲ್ಮ್ ಶೂಟ್ ಆಗ್ತಿದೆ? ಹಾಂ, ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಅಂತ ಫಿಲ್ಮ್ ಒಂದು ಶೂಟ್ ಆಗ್ತಿದೆ. ಆದರೆ ಒಂದು ಪ್ರಾಬ್ಲಮ್ ಸರ್. ಏನು ಪ್ರಾಬ್ಲಮ್? ಒಳ್ಳೆ ವಿಲನ್ ಸಿಗ್ತಾ ಇಲ್ಲ ಸರ್. ವೇಟರ್! ಏನು ಬೇಕು ಸರ್? ನಂಗೊಂದು ಜ್ಯೂಸು. ನಿಮ್ಗೇನು ಬೇಕು ಹೇಳಿ ಸರ್. ನಂಗೂ ಅದೇ ಇರಲಿ ಸರ್. ಓಕೆ ಸರ್. ನಂಗೂ ಫಿಲ್ಮ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ವಿಲನ್ ಕ್ಯಾರೆಕ್ಟರ್ ಅಂದರೆ ಮತ್ತೂ ಇಷ್ಟ. ಹಾಂ ಸರ್, ನಾವು ಹಾಗೆಲ್ಲ ಯಾರನ್ನೂ ಕರ್ಕೊಳ್ಳಲ್ಲ ಸರ್. ತಗೊಳ್ಳಿ ಸರ್. ಇನ್ನೂ ಏನಾದರೂ ಬೇಕಾ ಸರ್? ಮತ್ತೇನು ಬೇಡ. ಇನ್ನೊಂದು ಗ್ಲಾಸ್ ಇದನ್ನೇ ತಗೊಂಡು ಬಾ. ಓಕೆ ಸರ್. ನನ್ನ ನೋಡ್ರೆ ವಿಲನ್ ಥರ ಕಾಣಿಸೋದಿಲ್ವಾ? ನಿಮ್ಮನ್ನು ನೋಡಿದರೆ ನಗು ಬರ್ತದೆ ಸರ್. ನಿಮ್ಮನ್ನು ವಿಲನ್ ಮಾಡಿದರೆ ಸರಿಯಾಗಲ್ಲ. ತಗೊಳ್ಳಿ ಸರ್. ಹಾಂ ಹಾಂ, ನಾನು ವಿಲನ್ಗೆ ಶೂಟ್ ಆಗಲ್ವಾ? ಆಗಲ್ಲ ಸರ್. ಅಂದರೆ ಮರ್ಡರ್, ಕೊಲೆ, ರೇಪು ಮಾಡಿದ ವಿಲನ್ಗಳನ್ನೇ ಹಾಕೊಳ್ಳೋಣ ಅಂತಿದ್ದೆ. ನಾನು ಕೂಡ ಕೊಲೆ ಮಾಡಿದ್ದೀನಿ. ಕೊಲೆ ಅಂದರೆ ಕ್ವಾರ್ಟರ್ ಬಾಟ್ಲಿ ಒಡೆದು ಮುಚ್ಚಳ ತೆಗೆದು ಬಿಸಾಕ್ದಂಗೆ ನೆನ್ಸ್ಕೊಂಡಿದ್ದೇನಾ? ತಲಿ ಹಾರ್ಸಕ್ಕೆ ಅದ್ನಿ ಮಾಡಿದ್ಯಾ? ಹೌದು, ನಾ ಕೊಲೆ ಮಾಡಿದ್ದೀನಿ. ಒಂದಿನ ಏನಾಯ್ತು ಗೊತ್ತಾ? ಏನಣ್ಣ ಕರೆದ್ರಲ್ಲ, ಅಲ್ಲೇನು ಮಾಡ್ತಿದ್ಯಾ? ವಿಡಿಯೋ ತೆಗಿದ್ದೀನಣ್ಣ. ಏನು ರಿಪೋರ್ಟರ ನೀನು? ನನ್ನ ನೋಡಿದ್ರೆ ರಿಪೋರ್ಟರ್ ಅನ್ಸುತ್ತ ಅಣ್ಣ. ಮತ್ತೇನು ಮತ್ತೇನು ಇಲ್ಲೇನು ಮಾಡ್ತೀನಿ? ಮತ್ತೇನು ನೀನು ಅಲ್ಲಿ ನಿಂತ್ಕೋ ಫೋಟೋ ತೆಗಿತಿದ್ಯಾ? ಏನಣ್ಣ, ಈ ಜಾಗ ನೋಡ್ರಿ, ಒಳ್ಳೆ ಪ್ರಾಫಿಟ್ ಬರೋಂಗಿದೆ, ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು, ಒಂದರ ಹತ್ರ ಕೇಳಿ ನೋಡೋಣ ಅಂತಿದ್ದೆ. ಯಾವ ಕಂಪ್ನಿ ನಿಂದು? ಕಾರ್ತಿಕೇಯ ಇಂಡಸ್ಟ್ರೀಸ್ ಅಣ್ಣ. ಈ ಜಾಗದ ಓನರ್ ನಾನು. ನೀನೇನು ದುಡ್ಡು ಹಾಕ್ತೀಯ? ಸರ್, ನನ್ನೆಲ್ಲ ಆಸ್ತಿ ಮಾರಿದ್ರೆ 3 ತಲೆಮಾರು ಕೂತಿನೋಷ್ಟು ಆಸ್ತಿ ಇದೆ ಸರ್ ನನ್ನ ಹತ್ರ. ಅದನ್ನ ಇಟ್ಕೊಂಡು ಏನು ಮಾಡಲಿ? ಅದಕ್ಕೆ ಸುಮ್ಮನೆ ಇನ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ಲಾಭ ಪಡ್ಕೊಳ್ಳೋ ಪ್ಲಾನಲ್ಲಿ ಇದ್ದೆ ಅಣ್ಣ. ಹೋ, ಎಷ್ಟು ಪರ್ಸೆಂಟ್ ಬೇಕು? 50-50 ಕೊಡಿದ್ರೆ ನಾ ಮಾಡ್ತೆ.
50-50 ಯಾಕಂದ್ರೆ ಎಲ್ಲ ಪೇಪರ್ ವರ್ಕ್ಸ್ ನಾನೇ ನೋಡ್ಕೊಂಡೆ. ಸರಿನ ಅಣ್ಣ. ಶಬಾಷ್, ಈ ಅಡ್ರೆಸ್ಸಿಗೆ ಬಂದು ಕಾಲ್ ಮಾಡು. ಇದೇ ನಂಬರ? ಇಲ್ಲಿ ಬಂದು ಕಾಲ್ ಮಾಡ್ತೀನಿ, ಹೋಗಿ ಬರ್ತೀನಿ ಅಣ್ಣ. ಆಯ್ತಾಯ್ತು. ಹಲೋ, ಸರ್ ಬಂದಿದ್ದೀನಿ ನೋಡಿ ಸರ್. ಎಲ್ಲಿದ್ದೀರಿ ಸರ್? ಸರ್ ಸರ್ ಎಲ್ಲಿದ್ದೀರಿ ಸರ್? ಸರ್ ಸರ್ ನನ್ ಬರ್ಲಿಕ್ಕೆ ಹೇಳಿ ಇವರೆಲ್ಲೋದ್ರು ಸರ್. ಸರ್ 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 ಯಾರೋ ನೀನು? ಪರಶುರಾಮ್ ಸರ್. ಓ ನೀನಾ? 50-50. ಹಾಂ, ಕಾಲ್ ಮಾಡಿದ್ದಾನೆ ಸರ್. ನಿಮಗೆ 50-50 ಬೇಕಾ? ಓ ಬಂದ್ರು, 50-50 ಕೊಡ್ರು ಸರ್. ಸರ್ ಏನು ಸರ್ ಇದೆಲ್ಲ ಸರ್? ಸರ್ ಏನು ಸರ್ ಇದೆ? ಮಗನೇ, ನಿನಗೇನ 50-50? ಅವನೇನ್ ಮಾಡ್ಲಿ? ನಿಮ್ಗೇನ್ ಪದೇ ಪದೇ ಹೇಳ್ಬೇಕಾ? ಮೊದ್ಲೇನ್ ಮಾಡಿದ್ರಿ ಅದನ್ನೇ ಮಾಡಿ, ನಾನು ಬರ್ತೀನಿ. ಹಾ ಹಾ, ಏ ತನ್ರು. ಇದೇ ನಡೆದಿದ್ದು, ಈಗಾದರೂ ನಂಬ್ತೀಯಾ? ಯು ಆರ್ ಸೆಲೆಕ್ಟೆಡ್ ಸರ್, ನಾಳೆನೇ ಶೂಟ್ ಮಾಡೋಣ. ಓಕೆ ಸರ್, ಬರ್ತೀನಿ ಸರ್. ಹಾಂ ಹಾಂ, ಏ ಯಾರ ನೀನು? ಬಾರ ಬಡ್ಡಿ ಮಗನೆ. ಇವ್ನು ಡುಪ್ಲಿಕೇಟ್ ಪಾಲಿಸಿ, ಇವ್ನು ಲಾಕ್ ಮಾಡಿ ಸರ್. ಏನೇ ಸರ್? ಸರ್ ಐ ಆಮ್ ಫುಲ್ ಹ್ಯಾಪಿ. ಸರ್ ಡ್ರಿಂಕ್ಸ್ ಮಾಡಿದ್ರಾ? ಇಲ್ಲಪ್ಪ, ಏನಾಗಿಲ್ಲ, ಜ್ಯೂಸ್ ಕುಡ್ದಿದ್ದಷ್ಟೇ. ಯಾರು ಕೊಟ್ಟಿದ್ದು ಸರ್? ಡೈರೆಕ್ಟ್ರು. ನಾನು ಹಳೆ ಕತೆನೆಲ್ಲ ಹೇಳಿದೆ, ಅದಕ್ಕೆ ನನ್ನ ವಿಲನ್ ಮಾಡ್ತೀನಂದ್ರು. ಐ ಆಮ್ ಫುಲ್ ಹ್ಯಾಪಿ. ಛೇ ಸರ್, ಸರ್ ಸರ್ ಅವನು ವಿಚಾರಿಸಿದ್ವಿ, ಅವರೊಟ್ಟು ಮೂರು ಜನ ಇದ್ರಂತೆ, ಮತ್ತೆ ಕಾರ್ತಿಕನ್ ಬಗ್ಗೆ ಮಾತಾಡಿರೋದನ್ನ ರೆಕಾರ್ಡ್ ಮಾಡಿದ್ರಂತೆ. ಓ ಮೈ ಗಾಡ್, ಆ ರೆಕಾರ್ಡ್ನ ಹೈರ್ ಆಫೀಸಿಗೆ ಕೊಡು ಮುಂಚೆ ಅವರಿಬ್ಬರನ್ನು ಹಿಡೀಕ್, ಇಲ್ದಿರ ನನ್ನ ಕೆಲಸ ಆತ. ಮೂಗನ್ನ ಬಂದರಿ ಶಿಫ್ಟ್ ಮಾಡು. ಓಕೆ ಬಾಸ್. ನೀನೇನು ಟೆನ್ಷನ್ ತಕೊಂಬೇಡ, ಎರಡು ಹೊರಿ ಇಟ್ಕೊಂಡು ಗೆದ್ದಿ ಹುಡುಕಾತಿಲ್ಲ, ನೇಗಳು ಹುಡ್ಕೊಂಡು ಬರ್ಕೆ. ಮಂಜಣ್ಣ, ನಿಮ್ಗೆ ಯಾವುದು ಕಾಲ್ ಬಂದಿತ್ತು ಕಣಿ? ಹಲೋ, ನಿಮ್ಮ ಮೂಗ ನಮ್ಮ ಜೊತೆ ಇದ್ದಾನೆ, ಆದಷ್ಟು ಬೇಗ ಎವಿಡೆನ್ಸ್ ಇಟ್ಕೊಂಡು ಬರಲೇಬೇಕು. ನೀವು ಕೂಗಣಿ ಮಂಜಣ್ಣ, ಕಟ್ಟಿ ಇರ್ಕ ಕೂಗಣಿ. ಕುರಿ ಬಂತು. ಏಯ್ ಎವಿಡೆನ್ಸ್ ತಗೋಬಾ. ಸರ್ ಎವಿಡೆನ್ಸ್ ನನ್ನ ಹತ್ರ ಇದೆ, ನೀವು ಮೂಗನ್ನ ಫಸ್ಟ್ ಬಿಟ್ಟು ಕಳಿಸಿ. ಎವಿಡೆನ್ಸ್? ಏಯ್ ಅವ್ರು ಮೂರು ಜನ ಬಿಡ್ಬೇಡ್ಯಾ, ಹೊಡೆದಕ್ಕೆ ಅವನ್ನ.
ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಘನ ನ್ಯಾಯಾಲಯವು ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಸೆಕ್ಷನ್ 302 ಪ್ರಕಾರ ಪರಶುರಾಮ್ ಅಲಿಯಾಸ್ ರಾಮರವರನ್ನು ಅಪರಾಧಿ ಎಂದು ಪರಿಗಣಿಸಿ ಅವರಿಗೆ 10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಹಾಗೆಯೇ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಪೊಲೀಸ್ ಅಭಿಷೇಕ್ ರವರನ್ನು ಕರ್ತವ್ಯದಿಂದ ವಜಾಗೊಳಿಸಲಾಗಿದೆ. ಹಾಗೆಯೇ ಮಂಜು ರಾಜು ಕಿರಣ್ ರವರನ್ನು ಸರ್ಕಾರವು ತಲಾ 5 ಲಕ್ಷ ನೀಡಿ ಸನ್ಮಾನಿಸಿದೆ. ಏ ಹುಡುಗ, ಹೇಗಿದೆ ನಮ್ಮ ಹುಡುಗರ ಟ್ಯಾಲೆಂಟು? ಟ್ಯಾಲೆಂಟ್ ಏನು ಚೆನ್ನಾಗಿದೆ ಬಾಸು, ಆದರೆ ಅದು ಕೊಲೆ ಅಂತ ಹೇಗೆ ಗೊತ್ತಾಯ್ತು? ಓ ಅದಾ, ಅದನ್ನು ನಿನಗೋಸ್ಕರ ಪಾರ್ಟ್ 2 ನಲ್ಲಿ ಮಾಡ್ತಾ ಇದ್ದೀನಿ, ನೋಡೋಣವಾ? ಓಕೆ ಬಾಸು.